ಕಿಡ್ನಾಪ್ ಕೇಸಲ್ಲಿ ಬಂಧಿತರಾಗಿರುವಂತಹ ಶಾಸಕ ಎಚ್ಡಿ ರೇವಣ್ಣ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ವಿಚಾರವಾಗಿ ರೇವಣ್ಣಗೆ ಟೆನ್ಷನ್ ಶುರುವಾಗಿದ್ದು ಜಾಮೀನು ಸಿಗುತ್ತಾ ಅನ್ನೋ ಟೆನ್ಷನ್ ಅಲ್ಲಿ ಇದಾರಂತೆ. ಜೈಲು ಹಕ್ಕಿಯಾಗಿರುವ ಎಚ್ಡಿ ರೇವಣ್ಣ ಮೇಲಿನ ಮಹಿಳೆ ಆರೋಪ ಅಪಹರಣ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ಸಂತ್ರಸ್ತೆಯದ್ದು ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸದ್ದು ಮಾಡ್ತಿದೆ. ಎಚ್ಡಿ ರೇವಣ್ಣ ಕೇಸ್ನಲ್ಲಿ ಸಂತ್ರಸ್ತೆ ವಿಚಾರಣೆ ಆಗಿದೆ. ಪೊಲೀಸರು ನ್ಯಾಯಾಧೀಶರ ಎದುರು 164 ಹೇಳಿಕೆ ಕೊಟ್ಟಾಗಿದೆ. ಈಗ ನಾನು ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿರೋ ವಿಡಿಯೋ ಒಂದು ವೈರಲ್ ಆಗ್ತಿದೆ. ನಾಳೆ ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಸಂತ್ರಸ್ತ ಮಹಿಳೆ ಈಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ. ಈ ಮಧ್ಯೆ ವಿಡಿಯೋ ಹೊರಬಂದಿದ್ದು ವಿಡಿಯೋ ಸತ್ಯ ಅಸತ್ಯತೆ ಬಗ್ಗೆ ಚರ್ಚೆಯಾಗ್ತಿದೆ. ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ 16 ದಿನಗಳಿಂದ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾನೆ. ವಿದೇಶಕ್ಕೆ ತೆರಳಿರುವಂತಹ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಈಗಾಗಲೇ ಎಸ್ಐಟಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪತ್ತೆಗೆ ಎಸ್ಐಟಿ ಶತ ಪ್ರಯತ್ನ ನಡೆಸ್ತಾ ಇದ್ದು ಮಾಹಿತಿ ಸಿಕ್ಕ ಕೂಡಲೇ ವಿದೇಶಕ್ಕೆ ತೆರಳಿ ಬಂಧಿಸುವಂತಹ ಸಾಧ್ಯತೆ ಇದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ಡ್ರೈವ್ ಬಗ್ಗೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಪ್ತರಾದ ಲಿಖಿತ್ ಗೌಡ, ಯಲಗುಂದ ಚೇತನ್ ಎಂಬುವರನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದೆ. ಚೇತನ್ ಎಂಬಾತ ಪ್ರೀತಮ್ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದು ಮತ್ತೊಬ್ಬ ಲಿಖಿತ್ ಗೌಡ ಪ್ರೀತಮ್ ಗೌಡ ಆಪ್ತನಾಗಿದ್ದ. ಇಬ್ಬರೂ ಆರೋಪಿಗಳ ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಇಬ್ಬರನ್ನ ಬಂಧಿಸಲಾಗಿದ್ದು ಎಸ್ಐಟಿ ಸ್ಥಳ ಮಹಜರು ಮಾಡ್ತಿದೆ. ಹಾಸನ ಜೆಎಂಎಫ್ಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಬ್ಬರೂ ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನವನ್ನು ನೀಡಿದೆ. ಮೇ 25ರವರೆಗೆ ಚೇತನ್ ಲಿಖಿತ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಬಂಧಿಸಲಾಗಿದೆ. ಅದರಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಆರೋಪಿಗಳ ಪರ ವಕೀಲ ಮೋಹನ್ ಕುಮಾರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅವ್ರಿಗೆ ರಿಕವರಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಸಿಕ್ಕಿಲ್ಲ. ಒಂದು ಸಸ್ಪೆಕ್ಟೆಡ್ ಮೇಲೆ ಇವರು ಇರ್ಬೋದು ಅಂತೇಳಿ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅರೆಸ್ಟ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಪೆನ್ಡ್ರೈವ್ ಕೇಸ್, ಪರಿಷತ್ ಟಿಕೆಟ್ ವಿಚಾರ ಸೇರಿ ಹಲವು ಮಹತ್ವದ ವಿಚಾರಗಳ ಚರ್ಚೆಯಾಗಿದೆ. ಸಭೆ ಬಳಿಕ ಮಾತನಾಡಿದ ಜಿ ಟಿ ದೇವೇಗೌಡ, ರೇವಣ್ಣ ಕಿಡ್ನಾಪ್ ಮಾಡಿಲ್ಲ ಅಂತ ಸಾಬೀತಾಗಲಿದೆ. ಮಹಿಳೆಯರನ್ನ ಬಲವಂತವಾಗಿ ಕರೆತಂದು ಹೇಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದೊಂದು ವ್ಯವಸ್ಥಿತವಾಗಿ ಹೆಣೆದ ಬಲೆ ಅಂತ ಮಾಜಿ ಶಾಸಕ ಅನುದಾನಿ ಹೇಳಿದ್ರು. ಇನ್ನು ಸುರೇಶ್ ಗೌಡ ಮಾತನಾಡಿ, ಸತ್ಯ ಶೀಘ್ರದಲ್ಲೇ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು. ಅವರು ಸಂತ್ರಸ್ತ ಮಹಿಳೆನೂ ಕೊಟ್ಟಿದ್ದಾರೆ. ಅವ್ರ ಅಳಿಯ ಮಗಳು ಕೂಡ ಅವ್ರ ಮನೆಯಲ್ಲಿ, ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ. ಅವರು ಅಳಿಯನ ಮನೆಗೆ ನಿಮ್ಮ ಬಂದಿದ್ದರು, ನಮ್ಮ ಮನೆಗೆ ಬಂದಿದ್ದರು, ಇಲ್ಲಿಂದನೇ ಕರ್ಕೊಂಡೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿ ವಿಲಿ ನೋಡ್ತಾ ಇದ್ವಿ ನಾವು, ಎರಡೂ ಕೂಡ ಟ್ಯಾಲಿ ಇದೆ. 100ಕ್ಕೆ 100 ರೇವಣ್ಣವರು ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಏನು ಮಾಡಬೇಕು, ಕೇಸ್ನ ಸ್ಟೂಡ್ ಮಾಡೋಕ್ಕೆ, ಸ್ಟ್ಯಾಂಡ್ ಮಾಡೋಕ್ಕೆ ಏನು ಮಾಡಬೇಕು, ಅದನ್ನೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇಲ್ಲಿವರೆಗೂ ಕೂಡ ರೇವಣ್ಣವ್ರ ಕುಟುಂಬ ಮೇಲೆ ಆಗಲಿ, ಯಾರ ಮೇಲೆ ಆಗಲಿ ಬಂದು ಅವರು ಎಲ್ಲೂ ಕೂಡ ನನಗೆ ಅತ್ಯಾಚಾರ ಆಗಿದೆ ಅಥವಾ ನನ್ನನ್ನು ರೇಪ್ ಮಾಡಿದ್ದಾರೆ ಅಥವಾ ನನ್ನ ಬಲವಂತ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವೆಲ್ಲ ಒತ್ತಾಯದ ಮೇರೆಗೆ ಅವರು ಎಸ್ಐಟಿ ಅವರು ಉದ್ದೇಶಪೂರ್ವಕವಾಗಿ ಬಲವಂತವಾಗಿ ಸಂತ್ರಸ್ತೆಯರು ಅಂತ ಏನು ಕರ್ಕೊಂಡಿದ್ದಾರೆ ಅಂತ ಮಹಿಳೆಯರನ್ನ ಪಾಪ ಅವರು ಮಾನ ಮರ್ಯಾದೆಗೋಸ್ಕರ ಹಂಚ್ಕೊಂಡು ಮನೇಲಿದ್ದಂಥವ್ರನ್ನ ಬಲವಂತಾಗಿ ಎಳ್ಕೊಂಡು ಬಂದು ಇವ್ರನ್ನ ಶಿಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಎಸ್ಐಟಿ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ವೈರಲ್ ಅಲ್ಲ, ಸತ್ಯ ಇದೇ ಹೊಸ್ತಾಗಿಲ್ಲ. ಸರ್ಕಾರ ಏನು ಗುಂಡಿ ತೋಡಿದೆ ಅದಕ್ಕೆ ಅದೇ ಬೀಳ್ತಕ್ಕಂಥ ಸಂದರ್ಭ ಮುಂದೆ ಬರ್ತದೆ, ಸ್ವಲ್ಪ ದಿವಸ ಕಾಯ್ಬೇಕಷ್ಟೇ. ಸಂತ್ರಸ್ತ ಮಹಿಳೆ ಎಲ್ಲೂ ಸಹ ಯಾರೂ ಸಹ ಕಿಡ್ನಾಪ್ ಮಾಡಿರಲಿಲ್ಲ. ರೇವಣ್ಣ ಅವ್ರನ್ನ ಈ ಒಂದು ಕೇಸಲ್ಲಿ ಸಿಕ್ಕಾಕ್ಸಿ ಅವರ ಜೈಲು ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇತ್ತು. ಪಾಪ ಅದನ್ನು ಮಾಡಿಕೊಂಡಿದ್ದಾರೆ. ಯಾವ ಸಂತ್ರಸ್ತ ಮಹಿಳೆಯನ್ನು ಸಹ ಯಾರೂ ಸಹ ಕಿಡ್ನಾಪ್ ಮಾಡಿಲ್ಲ. ಇವತ್ತು ಇಂಥ ಆಪಾದನೆಗಳನ್ನ ಮಾಡಿಕೊಂಡು ಸರ್ಕಾರ ಜನರ ಗಮನವನ್ನ ಬೇರೆ ಕಡೆ ತಿರುಗಿಸೋಕೋಸ್ಕರ, ಯಾಕೆಂದ್ರೆ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದನ್ನ ಗಮನವನ್ನ ಬೇರೆ ಕಡೆ ತೆರೆದಿ ಈ ರೀತಿಯ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಈ ತರ ಚೀಪ್ ಇಶ್ಯೂಸ್ನ ಇಟ್ಕೊಂಡು ಮಾಡ್ತಾ ಇರ್ತಕ್ಕ ನೋಡಿ ನಿಮ್ಗೆ ಏನಾಗ್ತಾ ಇದೆ. ಅಲ್ಲಿ ಸಂಸತ್ತಿರುವಂತ ಹೆಸರಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಟ್ರೈನ್ ಅಪ್ ಮಾಡಿ 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 ಬಹಳ ದಿವಸ ಆದ್ಮೇಲೆ ಅವ್ರ ಅಂತಿಮವಾಗಿ ಒಪ್ಕೊಂಡ ಮಾತ್ರ ಅವ್ರ ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾ ಇದಾರೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ಲೆಸ್ ದೇ ಅಗ್ರೀ. ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ತೋಟದ ಮನೆಯಿಂದ ಅರೆಸ್ಟ್ ಮಾಡೋದು ಅಂತ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಲ್ವಾ? ತೋಟದ ಮನೆಯಿಂದ ಅರೆಸ್ಟ್ ಮಾಡಿದ ವಿಡಿಯೋಗಳು ಇವ್ರ ಹತ್ರ ಇಲ್ವಾ? ರಿಲೀಸ್ ಮಾಡ್ಲೇಳಿ. ನಾವು ತೋಟದ ಮನೆಯಿಂದ ಮಾಡಿದೀವಿ, ಇವ್ರು ಇಲ್ಲೇ ಹೌಸ್ ಇಟ್ಟಿದ್ರು, ಬಂಧನದಲ್ಲಿ ಇಟ್ಟಿದ್ರು,
ಅಥವಾ ಸುತ್ತಮುತ್ತ ಗಾರ್ಡ್ಗಳು ಹಾಕಿಟ್ಟಿದ್ರು ಅಂತಕ್ಕಂಥ ಇವ್ರು ಮಾಡ್ಬೇಕಾಗಿದೆ. ಪ್ರತಿಯೊಂದಕ್ಕೂ ಮಾಜರ್ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ವಿಡಿಯೋ ಇಟ್ಕೊಂಡು ಹೋಗ್ತಾರಲ್ಲ, ತೋರಿಸ್ಬಿಡ್ಲಿ ಸಿ ಎಸ್ ಐ ಟಿ ತೋರಿಸ್ಬಿಟ್ರೆ ಮುಗ್ದೋಗುತ್ತಲ್ಲ, ಅದಕ್ಕೆ ಉತ್ತರ ಸಿಕ್ಬಿಡುತ್ತಲ್ಲ. ಅಲ್ಲಿ ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಕಂಕಾ. ಹಾಸನ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ವಿಡಿಯೋ ವೈರಲ್ ಮಾಡಿರುವ ಆರೋಪ ಎದುರಿಸುತ್ತಿರುವ ನವೀನ್ ಗೌಡ ಫೇಸ್ಬುಕ್ ಖಾತೆಯಿಂದ ಸ್ಫೋಟಕ ಪೋಸ್ಟ್ ಒಂದು ಹೊರಬಿದ್ದಿದೆ. ಏಪ್ರಿಲ್ 20ರಂದು ಪೆನ್ಡ್ರೈವ್ನ ಶಾಸಕ ಮಂಜು ಅವರಿಗೆ ಕೊಟ್ಟಿದ್ದೇನೆ, ಅರಕಲಗೂಡು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಪೆನ್ಡ್ರೈವ್ ನೀಡಿದ್ದೇನೆ. ವಿಡಿಯೋ ವೈರಲ್ ಹಿಂದೆ ಕುಮಾರಸ್ವಾಮಿ ಹೇಳಿದ ಹಾಗೆ ಮಹಾನಾಯಕ ಅರಕಲಗೂಡು ಶಾಸಕರೇ ಇರಬಹುದು ಎಂದು ಪೋಸ್ಟ್ ಮಾಡಲಾಗಿದೆ. ಇನ್ನು ಫೇಸ್ಬುಕ್ ಪೋಸ್ಟ್ ಹೊರಬರ್ತಿದ್ದಂತೆ ಶಾಸಕ ಎ ಮಂಜು ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಶಾಸಕ, ಎ ಮಂಜು ನವೀನ್ ಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಆ ಪೆನ್ಡ್ರೈವ್ ತಲುಪಿಸಿಯೇ ಇಲ್ಲ ಎಂದು 21ರಂದು ಯಾವುದೋ ಮದುವೆಗೆ ಹೋಗಿರುವುದು ಸತ್ಯ, ಆದರೆ ಮದುವೆಯಲ್ಲಿ ನೂರಾರು ಜನರನ್ನು ಮಾತನಾಡಿಸಿದ್ದೇನೆ, ಅದರಲ್ಲಿ ಇವನು ಯಾರು ಎಂಬುದು ನನಗೆ ಗೊತ್ತಿಲ್ಲ, ಅವನ ಹಿಂದೆ ಯಾರೋ ಪ್ರಬಲರು ಇರಬಹುದು ಸತ್ಯ, ಅದರ ಬಗ್ಗೆ ತನಿಖೆಯಾಗಬೇಕು ಎಂದಿದ್ದಾರೆ. ಮಾಡ್ತಿ ಜ್ವಲ್ರಿ ಅಂತ, ಹೌದು ನಾನು ಮದುವೆಗೆ ಹೋಗಿರೋದಂತೂ ನಿಜ, ಹೋಗೇ ಹೋಗ್ತೀನಿ. ಅವನು ಯಾರು ಏನು ಅಂತಾನೆ ನಾನು ನೋಡಿದ್ವಲ್ಲ ಇನ್ನೂ, ನನಗೆ 100% ಈಗ ನಾನು ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನಾನು ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು, ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ದೂರೂ ಕೊಟ್ಟು ಮಾನ ನಷ್ಟ. ಪ್ರಜ್ವಲ್ ಪ್ರಕರಣವನ್ನು ಸಿಬಿಐಗೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್, ಅದರ ಬಗ್ಗೆ ಎಷ್ಟು ದಿನ ಮಾತನಾಡಲಿ, ಸ್ವಲ್ಪ ದಿನ ರೆಸ್ಟ್ ಕೊಡೋಣ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಟಾಂಗ್ ಕೊಟ್ಟ ಡಿಸಿಎಂ ಡಿ ಕೆ ಶಿ ಅವರು, ಪರ್ಮನೆಂಟ್ ಆಗಿ ಮೈತ್ರಿ ಮಾಡಿಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ ಮೈತ್ರಿ ಕೂಟದ ಇಂಡಿಯಾ ಬರುತ್ತೆ, ಬಿಜೆಪಿ ಅವರು ಪ್ರಧಾನಿಯಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಸಂಬಂಧ ಇಲ್ಲ, ಅವ್ರು ಯಾರು ಬೇಕಾದ್ರು ಜೋಡಣೆ ಮಾಡ್ಕೊಳ್ಳಿ, ನಮ್ಗೆ ನಮ್ದೇನು ಅಭ್ಯರ್ಥ. ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ, ಯಾರು ಪ್ರಧಾನಮಂತ್ರಿ ಬಿಜೆಪಿಯವರು ಆಗಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ, ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ ಅಷ್ಟು ನಂಬಿಕೆ ನಮಗಿದೆ. ಸರ್, ಪೆನ್ಡ್ರೈವ್ ಕೇಸ್ನ ಸಿಬಿಐ ಕೊಡಿ ಅನ್ನುವಂತ ಆಗ್ರಹ ಬರ್ತಾ ಇದೆ, ನಾನು ಎಷ್ಟು ದಿನ ಮಾತಾಡಿ ಆ ವಿಚಾರ ಸದ್ಯಕ್ಕೆ ರೆಸ್ಟ್. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮದ್ದೂರು ಶಾಸಕ ಕದಲೂರು ಉದಯ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ದೂರು ಕೊಡುವ ಕಾಲ ಬಂದಿದೆ. ಕುಮಾರಸ್ವಾಮಿ ಏನು ಸಾಚ ಅಲ್ಲ, ಕುಮಾರಸ್ವಾಮಿ ಪ್ರಜ್ವಲ್ ರೀತಿ ಪರಿಸ್ಥಿತಿ ಎದುರಿಸಲಿದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚಾನ? ಒಬ್ಬ ಮುಖ್ಯಮಂತ್ರಿ ಆದರು, ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ತಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ? ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ. ಇನ್ನೆಲ್ಲೋ ಹುಡುಗರು ತಿಳುವಳಿಕೆ ಇಲ್ಲದಿರೋ ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ. ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ? ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೊಳಗಾದ ಹೆಣ್ಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾ ಇದೆ ಇದ್ರ ಬಗ್ಗೆ. ಇನ್ನು ಇದೇ ವೇಳೆ ಪ್ರಜ್ವಲ್ ಕೇಸ್ನಲ್ಲಿ ಕೈವಾಡವಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಮಾತನಾಡಿದ ಉದಯ್, ಇದು ಒಂದು ಕುಟುಂಬಕ್ಕೆ ಸೇರಿದ ವಿಚಾರ, ಕುಮಾರಸ್ವಾಮಿ ಜನರ ಮುಂದೆ ಕ್ಷಮೆ ಕೇಳಬೇಕು ಎಂದರು. ಜೆಡಿಎಸ್ ಪಕ್ಷದವರು ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ, ಆದರೆ ಯಾವ ಪುರುಷಾರ್ಥಕ್ಕೆ ಈ ಸ್ಟ್ರೈಕ್ ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವುದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಸರ್ಕಾರ ಏನು, ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರ? ಯಾರು ವಿಡಿಯೋ ಮಾಡಿರೋದು? ಇದು ಪ್ರಜ್ವಲ್ ರೇವಣ್ಣ, ಜೆ ಡಿ ಎಸ್ನ ಸಂಸದ. ಜೆ ಡಿ ಎಸ್ ಯಾವ ಪಕ್ಷ?
ಯಾರ ಪಕ್ಷ ಇವತ್ತು? ಒಂದು ಕುಟುಂಬದ ಪಕ್ಷ, ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ. ಮದ್ದೂರು ಶಾಸಕರ ಹೇಳಿಕೆಗೆ ಜೆಡಿಎಸ್ ನಾಯಕ ಅನ್ನದಾನಿ ತಿರುಗೇಟು ಕೊಟ್ಟಿದ್ದಾರೆ. ಸಂತ್ರಸ್ತರು ಕುಮಾರಸ್ವಾಮಿ ಎದುರು ದೂರು ಕೊಡ್ತಾರೋ, ಉದಯ್ ವಿರುದ್ಧ ದೂರು ಕೊಡ್ತಾರೋ ನೋಡೋಣ, ನೀವು ಜೈಲಿಗೆ ಹೋಗ್ತಿರೋ ಯಾರು ಹೋಗ್ತಾರೋ ನೋಡೋಣ ಎಂದ್ರು. ಕುಮಾರಸ್ವಾಮಿ ಅವ್ರ ಎದುರಿಗೆ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಡ್ತಾರೋ, ಉದಯ ವಿರುದ್ಧ ಕೊಡ್ತಾರೋ, ಅದೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ. ಕುಮಾರಸ್ವಾಮಿ ಅವ್ರ ಬಗ್ಗೆ ಅಷ್ಟು ಸುಲಭವಾಗಿ ಅಗ್ರವಾಗಿ ಮಾತನಾಡಬೇಡಿ ಉದಯ್ ಅವರೇ. ನಿಮ್ಮ ಹಿನ್ನೆಲೆ ಏನು, ಕುಮಾರಸ್ವಾಮಿ ಅವರ ಹಿನ್ನೆಲೆ ಏನು ತಿಳ್ಕೊಂಡು ಮಾತಾಡಿ ಅನ್ನೋದನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕೆಲಸ ಮಾಡಿ, ಜನಗಳ ಬಡವರ ಪರವಾಗಿ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಅಗ್ರವಾಗಿ ಮಾತಾಡೋದನ್ನ ನಿಲ್ಲಿಸ್ಬಿಡಿ. ಅವ್ರ ಬಗ್ಗೆ ಸಂತ್ರಸ್ತರಿಗೆ ದೂರು ಕೊಡ್ತಾರೋ ಅಥವಾ ಅವ್ರು ಹೋಗ್ತಾರೋ ಅಥವಾ ನೀವು ಹೋಗ್ತಿರೋ, ಅದು ಮುಂದಿನ ದಿನಗಳಲ್ಲಿ ಹಿಂಗೆ ಚಾಲೆಂಜ್ ಮಾಡಿದ್ರೆ ಮಾಡೋಣ. ನಾವು ಚಾಲೆಂಜ್ ರಾಜಕಾರಣದಲ್ಲಿ ನಾವೇನು ಸುಮ್ಮನೆ ಕೂತಿಲ್ಲ ಅದಕ್ಕೂ.